ಈ ಆನ್ಲೈನ್ ಮಕ್ಕಳ ರಕ್ಷಣೆ ಕೋರ್ಸ್ಗೆ ಸ್ವಾಗತ. ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಭಾಗದಲ್ಲಿ ನೀವು ಶಾಲಾ ಮಕ್ಕಳನ್ನು ರಕ್ಷಿಸುವ ಬಗ್ಗೆ, ಅಂದರೆ ಮಕ್ಕಳ ರಕ್ಷಣೆ, ಇದರ ಬಗ್ಗೆ ಕಲಿಯುವಿರಿ. ಇದು ಮುಖ್ಯವಾದ ವಿಷಯ ಮತ್ತು ನೀವು ನಿಮ್ಮ ಶಾಲಾ ಸಮುದಾಯದ ಮುಖ್ಯ ಸದಸ್ಯರು. ನಿಮ್ಮ ಶಾಲೆಯಲ್ಲಿ ಮಕ್ಕಳನ್ನು ರಕ್ಷಿಸಲು ಎಲ್ಲ ವಯಸ್ಕರು ಜವಾಬ್ದಾರರು. ಮಕ್ಕಳ ರಕ್ಷಣೆಗೆ ಜವಾಬ್ದಾರರಾಗಿರುವ ನಿಮ್ಮ ಶಾಲೆಯ ವಯಸ್ಕರ ತಂಡದ ಭಾಗವಾಗಿದ್ದೀರಿ. ಈ ಕೋರ್ಸ್ನಲ್ಲಿ ಮಕ್ಕಳನ್ನು ನೋಯಿಸುವ ಸಾಮಾನ್ಯ ರೀತಿಯ ನಿಂದನೆಗಳ ಕುರಿತು ನೀವು ಕಲಿಯುವಿರಿ. ಈ ರೀತಿಯ ನಿಂದನೆಗಳು ಸೇರಿವೆ: ಭಾವನಾತ್ಮಕ ನಿಂದನೆ, ದೈಹಿಕ ಕಿರುಕುಳ, ಲೈಂಗಿಕ ಕಿರುಕುಳ, ನಿರ್ಲಕ್ಷ್ಯ ಮತ್ತು ಬೆದರಿಸುವಿಕೆ, ಕಾಳಜಿಗಳು, ಮಗುವಿನ ಬಗ್ಗೆ ನೀವು ನೋಡಿದ ಅಥವಾ ಕೇಳಿದ ಯಾವುದೋ ವಿಷಯದ ಬಗ್ಗೆ ನೀವು ಚಿಂತೆ ಅಥವಾ ಆತಂಕವನ್ನು ಅನುಭವಿಸಿದಾಗ ಅದು ಕಾಳಜಿಯಾಗಿದೆ. ಯಾರೇ ಭಾಗಿಯಾಗಿದ್ದರೂ ಮಗುವನ್ನು ರಕ್ಷಿಸಲು ನಿಮ್ಮ ಕಾಳಜಿಯನ್ನು ನೀವು ವರದಿ ಮಾಡಬೇಕು. ನಿಮ್ಮ ಕಾರ್ಯಗಳು ಎಂದಿಗೂ ಮಕ್ಕಳ ಮೇಲೆ ದೌರ್ಜನ್ಯಕ್ಕೆ ಕಾರಣವಾಗಬಾರದು. ಒಂದು ಉದಾಹರಣೆ: ಮಗುವಿಗೆ ಕೆಟ್ಟ ಭಾವನೆ ಮೂಡಿಸಲು ನೀವು ಎಂದಿಗೂ ಅಸಭ್ಯ, ಒರಟಾದ ಅಥವಾ ಅಹಿತಕರ ವಿಷಯಗಳನ್ನು ಹೇಳಬಾರದು. ನಿಮ್ಮ ಶಾಲೆಯಲ್ಲಿ ಮಗುವು ಅಪಾಯದಲ್ಲಿದೆ ಅಥವಾ ಗಾಯಗೊಳ್ಳುವ ಅಪಾಯದಲ್ಲಿದೆ ಎಂಬ ಕಾಳಜಿಯನ್ನು ನೀವು ಹೊಂದಿದ್ದರೆ ನೀವು ಆ ಕಾಳಜಿಯನ್ನು ವರದಿ ಮಾಡಬೇಕು. ಇವುಗಳಲ್ಲಿ ಒಂದಕ್ಕೆ ನಿಮ್ಮ ಕಾಳಜಿಯನ್ನು ನೀವು ವರದಿ ಮಾಡಬೇಕು. ನಿಮ್ಮ ಮೇಲ್ವಿಚಾರಕ, ನಿಮ್ಮ ಶಾಲೆಯ ಯಾವುದೇ ವಯಸ್ಕ ಉದ್ಯೋಗಿಗೆ ಅಥವಾ ನಿಮ್ಮ ಶಾಲೆ ನೀಡಿದ ಮಾಹಿತಿಯನ್ನು ಬಳಸುವುದು. ಪ್ರಶ್ನೆ ಎರಡು: ಇವುಗಳಲ್ಲಿ ಯಾವುದು ಲೈಂಗಿಕ ಕಿರುಕುಳ ನಿಂದನೆಗೆ ಉದಾಹರಣೆಯಾಗಿದೆ? ಬಸ್ ಚಾಲಕ ಮಗುವಿನೊಂದಿಗೆ ಲೈಂಗಿಕ ಚಿತ್ರಗಳನ್ನು ಹೊಂದಿರುವ ನಿಯತಕಾಲಿಕೆಗಳನ್ನು ತೋರಿಸುತ್ತಾನೆ ಎಂದು ಉತ್ತರಿಸಲು ಕೆಂಪು ಚೌಕವನ್ನು ಒತ್ತಿ. ನಿಮ್ಮ ಸಹಾಯದಿಂದ ಮಕ್ಕಳು ಆರೋಗ್ಯಕರವಾಗಿ ಮತ್ತು ಸುರಕ್ಷಿತವಾಗಿ ಬೆಳೆಯಲು ಸಾಧ್ಯವಾಗುತ್ತದೆ.